ಬೆಂಗಳೂರಿನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯನ್ನು ನಡೆಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ನಡೆಸಿಕೊಂಡಿದ್ದಾರೆ ಮುರುಗೇಶ್ ನಿರಾಣಿ ಶಂಕರ್ ಪಾಟೀಲ್ ಅಮುನೆಪ್ಪ ರಾಜುಗೌಡ ಇವರೆಲ್ಲರೂ ಸೇರಿ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಇದರ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಆಪ್ತರ ಪರ ದೆಹಲಿಯಲ್ಲಿ ಲಾಭಿ ನಡೆಸೋ ಸಲುವಾಗಿ ರಮೇಶ್ ಜಾರಕಿಹೊಳಿ ಈ ಸಭೆಯನ್ನು ಕರೆದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ ನೋಡ್ತಾ ಇದ್ರಿ ಆಪ್ತರ ಕೂಟ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಚರ್ಚೆಯಲ್ಲಿ ನಿರತವಾಗಿರುವಂತ ಒಂದು ಫೋಟೋ ಈಗ ಹೊರಕ್ಕೆ ಬಂದಿದೆ ಇದು ಹೈಕಮಾಂಡ್ಗೆ ಹೋಗಿ ಅವರ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಇಡುವಂತಹ ಒಂದಷ್ಟು ಚರ್ಚೆಗಳಾಗಿದೆ ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಆಪ್ತರ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಚರ್ಚೆಯನ್ನು ನಡೆಸಿಕೊಂಡು ಅದನ್ನು ಹೈಕಮಾಂಡ್ ಗಮನಕ್ಕೆ ತರೋಕೆ ಈಗ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹ ಸಭೆಯ ಒಂದು ಫೋಟೋ ಇದು ನಾವು ಯಾವ ಆಕಾಂಕ್ಷೆಗಳು ಇಟ್ಟಿಲ್ಲ ಅವರು ಏನು ಇದು ಕೊಡ್ತಾರೋ ಅದನ್ನು ಇದು ಮಾಡೋಣ ಅಂತ ಹೇಳಿದ್ದೇವೆ ನಾರ್ಮಲ್ಲಾಗಿ ನಾವು ಎಲ್ಲರೂ ಸೇರಿ ಒಂದೇ ಗಾಡಿ ನಾವೇ ಗಾಡಿ ನಡೆಸಿ ಅಂತ ಬಂದಿದ್ದೇವೆ ಅಂದರೆ ನಾರ್ಮಲ್ಲಾಗಿ ನಾವು ಬರಂಗೆ ಬಂದಿದ್ದೇವೆ ಹೊರತಾಗಿ ಆ ಥರ ವಿಶೇಷ ಸಭೆ ಗಿಬೆ ಅಂತ ಯಾವುದೂ ಇಲ್ಲ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರ ಮೇಲೆ ಮತ್ತು ನಮ್ಮ ಪಕ್ಷದ ಮೇಲೆ ಯಾವ ಒತ್ತಡನೂ ಹಾಕೋಂಥ ಕೆಲಸ ನಾವು ಮಾಡ್ತಿಲ್ಲ ನಾರ್ಮಲ್ಲಾಗಿ ನಾವು ಅವ್ರ ಜೊತೆಗೆ ಸೇರ್ತಾನೆ ಇಲ್ಲಿರ್ತೀವಿ ಈಗ ಕ್ಯಾಬಿನೆಟ್ಟು ನಿನ್ನೆ ಸಾಹೇಬರು ಎಕ್ಸ್ಪೆನ್ಷನ್ ಮಾಡ್ತೀವಿ ಕೆಲವೊಬ್ರು ತೆಗಿತೀವಿ ಕೆಲವೊಬ್ರು ತೊಗೊಂತೀವಿ ಅಂದಕ್ಕೆ ಇವತ್ತು ಸ್ವಲ್ಪ ವಿಶೇಷವಾಗಿ ಕಾಣಕತ್ತದೆ ನಾವು ಬಂದಿರೋದು ನಿಮಗೆ ನಾಳೆ ಗೊತ್ತಾಗ್ತದೆ ಯಾಕಂದ್ರೆ ನಾಳೆ ಕ್ಯಾಬಿನೆಟ್ ಆದಮೇಲೆ ನಮಗೆ ಕೆಲವೊಂದು ಪ್ರೊಜೆಕ್ಟ್ಗಳಿದ್ವು ಅವು ಕ್ಲಿಯರ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೇವೆ ನೋಡ್ರಿ ನಾವು ಅಪ್ಲಿಕೇಶನು ಅವಾಗೇ ಹಾಕಿದ್ವಿ ಸ್ಟಾರ್ಟಿಂಗ್ನಾಗೆ ಹಾಕಿದ್ವಿ ಹಾಕಿದ ಮೇಲೆ ಆಲ್ಮೋಸ್ಟು ಮಂತ್ರಿ ಆಗಿದ್ದೀವಿ ಅಂತ ತಿಳಿದು ಭಾವಿಸಿದ್ವಿ ಸಾಹೇಬ್ರು ಕರೆದು ನನಗೆ ಒಂದೇ ಮಾತಾದ್ರು ರಾಜು ಈಗ ಸ್ವಲ್ಪ ಸಮಸ್ಯೆ ಇದೆಯಪ್ಪ ನೀನು ನಮ್ಮ ಮನೆ ಮನುಷ್ಯ ಇದ್ದಂಗೆ ನಮ್ಮ ಹುಡುಗ ನೀ ಚಿಂತೆ ಮಾಡಬೇಡ ಮುಂದೆ ಒಳ್ಳೆಯ ಸಮಯ ಬಂದಾಗ ನನಗೆ ಆಶೀರ್ವಾದ ಮಾಡ್ತೇನೆ ಅಂತ ಅವ್ರು ಹೇಳಿದ್ದಾರೆ ಹೇಳಿದ ಮೇಲಿಂದ ನಾನು ಮತ್ತೆ ಅವತ್ತು ಕೇಳೋಕೆ ಹೋಗಿಲ್ಲ ಈಗ ಮುಂದೂ ನಾನು ಕೇಳೋಕೆ ಹೋಗಿಲ್ಲ ಅವ್ರಾಗಿ ಮಾಡ್ತಂದು ಒಲ್ಲೇನಂತಂದು ಅಷ್ಟು ದೊಡ್ಡ ಗುಣವೂ ನಂದಿಲ್ಲ ನಾನು ಮಾತ್ರ ಅವ್ರಿಗೆ ಪ್ರೆಷರ್ ಹಾಕಕ್ಕೆ ಹೋಗಿಲ್ಲ ಇಲ್ಲಿ ಬಂದವ್ರು ನಾವು ಯಾರೂ ಪ್ರೆಷರ್ ಹಾಕಿ ನಮ್ಮ ನಮ್ಮ ವೈಯಕ್ತಿಕ ವಿಚಾರ ದೇವ್ರನ್ನ ಮಂತ್ರಿ ಮಾಡಪ್ಪ ಅಂತ ಕೈ ಮುಗಿತಾರೆ ದೇಶಕ್ಕೆ ಒಳ್ಳೇದು ಮಾಡಪ್ಪ ಅಂತ ಕೈ ಮುಗಿತೀವಿ ಹಾಗೆ ಸ್ವಾರ್ಥಕ್ಕೂ ಕೈ ಮುಗಿದಿರ್ತೀವಿ ಸಾರ್ವಜನಿಕವಾಗಿ ಒಳ್ಳೇದಾಗಲಿಕ್ಕೆ ನಾವೆಲ್ಲ ರಾಜಕಾರಣಿಗಳು ನಾವೆಲ್ಲ ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಿರ್ತಕ್ಕಂಥವ್ರು ನಾಡಿನ ದೇಶದ ಜನರಿಗೆ ಒಳ್ಳೇದಾಗಲಪ್ಪ ಹಾಗೆ ನನಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿರ್ತೀವಿ ಏನು ತಪ್ಪು ಒಳ್ಳೇದಾಗುತ್ತೆ ಸರಿ ಸರಿ ಹಾಂ ಒಳ್ಳೇದಾಗುತ್ತೆ ನಂಬಿಕೆ ಅಷ್ಟೇ ನಂಬಿಕೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಗೊತ್ತಿಲ್ಲ ಅದನ್ನ ಯಾವಾಗ ಅಂತ ಮುಖ್ಯಮಂತ್ರಿಗಳು ಕೇಳಬೇಕು ಅವ್ರು ಹೇಳ್ತಾರೆ ಯಾವಾಗ ಅಂತ ಅಂದರೆ ನಾನು ನಿನ್ನೆ ಮೊನ್ನೆವನ್ನಲ್ಲ ಹಾಗಾಗಿ ನಮ್ಮ ಹೆಸರು ಎಲ್ಲರೂ ಮನಸ್ಸಲ್ಲಿ ಇರೋವಂಥ ಮತ್ತು ನಾನು ಎಲ್ಲರ ಹತ್ರ ಹೋಗಿ ನನ್ನ ಹೆಸರು ಹೇಳಿ ಅಂತ ಕೇಳಬೇಕಾದ ಅವಶ್ಯಕತೆ ನಾನು ಈ ರಾಜ್ಯದಲ್ಲಿ ದೇವರಾಜರ ಶ್ರೀ ಕಾಲದವನು ಭಾಳ ಹಿರಿಯ ಸೊ ಹಾಗಾಗಿ ನನ್ನ ಹಿರಿತನಕ್ಕೆ ನನ್ನ ತ್ಯಾಗಕ್ಕೆ ಮತ್ತು ನಾವು ಕೈಗೊಂಡಂಥ ಕ್ರಮ ಇವೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ಬೆಲೆ ಸಿಗುತ್ತೆ ಅಂತಕ್ಕಂಥದ್ದು ನಂಬಿರುವಂಥ ವಿಚಾರ ಆಗುತ್ತೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಇದೆ ಬೆಲೆ ಸಚಿವ ಸ್ಥಾನದ ರೂಪದಲ್ಲಿ ಸರ್ ಆ ಬೆಲೆ ಸಚಿವ ಸ್ಥಾನ ರೂಪದಲ್ಲಿ ಇರಬೇಕಂತ ಬಯಸ್ತಿಲ್ಲ ಇನ್ಯಾವ ರೂಪದಲ್ಲಿ ಕೇಳ್ತೀರಾ ಯಾಕೆಂತಂದರೆ ಹೊಸತನದಲ್ಲಿ ಹೊಸ ಮಂತ್ರಿಮಂಡಲ ಜೊತೆಗೆ ಹೊಸ ಕಾರ್ಯಕ್ರಮಗಳ ಜೊತೆಗೆ ಹೊಸತನದ ಗಾಳಿಯೊಡನೆ ಮುಂದಿನ ಚುನಾವಣೆಗೆ ಸಾರ್ವತ್ರಿಕ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಸಜ್ಜಾಗಬೇಕಾಗಿದೆ ನಮ್ಮ ಪಕ್ಷ ಇಡೀ ರಾಷ್ಟ್ರ ಉದ್ದಕ್ಕೂ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದೆ ಅದಕ್ಕೆ ಸಂತೋಷ ಎಲ್ಲಕ್ಕೂ ಊಟ ಮಾಡಿದ್ವಿ ಇಷ್ಟು ಪಿರಲೆ ಬಿಟ್ಟು ಏನಲ್ಲ ಇಲ್ಲ ನಾವು ಇವ್ರು ನಾವು ರಾಜೀವ್ ಗೌಡ ಅಪ್ಪ ಮನೆಗೆ ಊಟಕ್ಕೆ ಬರ್ತಾ ಬಾ ಎಷ್ಟಾದ್ರೂ ಬಂದರು ಎಲ್ಲ ರೇಣುಕಾಚಾರ್ಯ ನಮ್ಮ ಮನೆಯಾಗ ಶಂಕರ್ ಗೌಡ ಎಲ್ಲ ಕೂಡಿ ಅಷ್ಟೇ ಇಂತಲ್ಲ ನೋಡಿ ಇಲ್ಲಿ ನಮ್ಮ ನೀವು ಅಲ್ಲಿ ನೋಡಿದ್ರೆ ಹಳೆ ಮನೆಯಲ್ಲಿ ಅದೇ ಥರ ಊಟಕ್ಕೆ ಬರ್ತಾರೆ ಅಷ್ಟೇ ಇಲ್ಲಿ ವಿಶೇಷ ಅದಲ್ಲ ಅದೇ ಟೈಪ್ ಎಲ್ಲ ಬಿಡ್ತಾ ಊಟಕ್ಕೆ ಬರ್ತಾರೆ ಇದರಲ್ಲಿ ವಿಶೇಷತೆ ಇಲ್ಲ ದಯವಿಟ್ಟು ಏನೂ ಇಲ್ಲ ಮಂತ್ರಿ ರಚನೆ ಮಾಡೋದು ಬಿಡ ಮುಖ್ಯಮಂತ್ರಿ ಪರಮಾಧಿಕಾರ ಅವರು ಮತ್ತು ಹೈಕ್ ಮಾಡ್ತಕ್ಕೊಂಡು ನಿರ್ಣಯ ತಗೋತಾರೆ ಅವ್ರು ಏನು ಮಾಡ್ತಾ ಅದಕ್ಕೆ ನಾವು ಬದ್ಧತೆ ನೋಡ್ರಿ ಅದನ್ನ ಹೇಳಕ್ ಬರೋಲ್ಲ ನಾವು ಏನು ಮಾತಾಡೋ ಆ ಪ್ರಕಾರ ಎಲ್ಲ ನಡೆದಿದೆ ನಾವೊಬ್ಬ ಸಾಮಾನ್ಯ ಕಾರ್ಯಕ ಸಣ್ಣ ಮನುಷ್ಯ ಅಡ್ ದೊಡ್ಡ ಮನುಷ್ಯ ಆಗಿರಲಿಲ್ಲ ಇಲ್ಲಪ್ಪ ಇದನ್ನ ಮಾಡು ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ಮನವಿ ಮಾಡ್ಕೋದ್ರಿಲ್ಲ ನಾವೊಬ್ಬ ನಮ್ಮ ಇಲಾಖೆಗೆ ಹೊಸ ದೊಡ್ಡ ಇಲಾಖೆ ಇದೆ ಒಳ್ಳೆ ರೀತಿಯ ಕಾರ್ಯ ಮಾಡ್ಕೊಂಡು ಉತ್ಸಾಹದ ಕೆಲಸ ಮಾಡ್ತೀವಿ ನಮ್ಮ ಇಲಾಖೆ ಬಿಟ್ಟು ಬೇರೆ ವಿಚಾರ ಇಲ್ಲ ಅವ್ರ ವೈಯಕ್ತಿಕ ಹೀರೋ ಅವ್ರ ಪ್ರತಿಕ್ರಿಯೆ ಮಾಡಕ್ಕೆ ನಾವು ನೋಡಿ ಅದ್ರ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡಿದ್ರೆ ಮುಖ್ಯಮಂತ್ರಿ ಅವ್ರ ಮನವರಿಕೆ ಇದೆ ಮುಖ್ಯಮಂತ್ರಿಯವ್ರು ಮಾತನಾಡಂಥ ಎಂದು ಎಲ್ಲ ವಿಷಯ ನಮಗೆ ಮಾತನಾಡಕ್ಕೆ ನಡೆದುಕೊಂಡಾರೆ
ನಾವು ಯಾವ ಡಿಸಿಷನ್ ಬಗ್ಗೆ ಆಕಾಂಕ್ಷೆ ಇಲ್ಲ, ನಾ ಕೇಳಿಲ್ಲ ನೋಡಿ. ಅದ್ರ ಬಗ್ಗೆ ಹೈಕಮಾಂಡ್ ಚಿಂತನೆ ಮಾಡಿದಾರೆ, ಅವ್ರು ಒಳ್ಳೆ ನಿರ್ಣಯ ತಗೋತಾರೆ. ಅದಕ್ಕೆ ಮುಖ್ಯಮಂತ್ರಿ ರಮೇಶ್ ಜಾರಕಿಹೊಳಿ ಅದೆಲ್ಲ ಸುಳ್ಳು ಸ್ವಾಮಿ, ಅದೆಲ್ಲ ಸುಳ್ಳು ಅಂತ ನಮ್ಮ ಈಗ ಅಂತ ಮಹಾರಾಷ್ಟ್ರ ಅಂತ ಕೆಲಸ ಮಾಡೋದಿಲ್ಲ. ಅಲ್ಲಿ ಪ್ರಮುಖ ನಾಯಕರಿದಾರಲ್ಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ ರಿಂದ. ಮಸೂದ್, ಈಗ ಮೀಟಿಂಗ್ ಆಗಿದೆ, ನೆಕ್ಸ್ಟ್ ಹೈಕಮಾಂಡ್ ಅಂಗಳಕ್ಕೆ ದೆಹಲಿಗೆ ಪ್ರಯಾಣನ? ದಿವ್ಯ, ಬೈ ಎಲೆಕ್ಷನ್ ರಿಸಲ್ಟ್ ನಂತರ ಮತ್ತೆ ಭೋಜನಕೂಟ ಸಭೆಗಳು ಆರಂಭ ಆಗಿರುವಂಥದ್ದು. ಈ ಬಾರಿ ಕೂಡ ರಮೇಶ್ ಜಾರಕಿಹೊಳಿ ಅವರೇ ನೇತೃತ್ವ ವಹಿಸಿಕೊಂಡಿರುವಂಥದ್ದು. ಈಗ ಅವರವರ ಸದಾಶಿವನಗರದ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ನಡೆಯಿತು. ಬಿಜೆಪಿ ಆಕಾಂಕ್ಷಿ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು ಇಲ್ಲಿ ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ. ಒಂದು ಕುತೂಹಲ ಅಚ್ಚರಿ ಏನಂತಂದರೆ, ಇವರ ಒಂದು ನಿವಾಸದಲ್ಲಿ ಸಭೆ ಸೇರಿರುವಂಥದ್ದು ಬಿಜೆಪಿಯ ಮೂಲ ಶಾಸಕ ಆಕಾಂಕ್ಷಿಗಳು ಅನ್ನುವಂಥದ್ದು ಇದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಇದುವರೆಗೆ ನೇರವಾಗಿ ಮುಖ್ಯಮಂತ್ರಿಗಳನ್ನೋ ಇತರೆ ನಾಯಕರನ್ನೋ ಹೈಕಮಾಂಡ್ ನಾಯಕರನ್ನೋ ಒತ್ತಾಯ ಮಾಡ್ತಿದ್ದಂತಹ ಬಿಜೆಪಿಯ ಮೂಲ ಆಕಾಂಕ್ಷಿ ಶಾಸಕರು ಈಗ ರಮೇಶ್ ಜಾರಕಿಹೊಳಿ ಅವರ ಮೂಲಕ ಲಾಬಿ ಆರಂಭ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ಹುಟ್ಟುತ್ತಾ ಇರುವಂಥದ್ದು. ಸುಮಾರು 2 ಗಂಟೆಗಳ ಕಾಲ ಈ ಒಂದು ಚರ್ಚೆ ನಡೆದಿದೆ. ಎಲ್ಲರೂ ಕೂಡ ಈಗ ಸಭೆ ಮಾಡಿ ಇವರ ನಿವಾಸದಲ್ಲೇ ಊಟ ಮಾಡಿ ಎಲ್ಲರೂ ಕೂಡ ತೆರಳಿದ್ದಾರೆ. ಆದರೆ ಈ ಒಂದು ಸಭೆ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕೆಂತಂದರೆ ಇತರೆ ಬಿಜೆಪಿ ನಾಯಕರಿಗೂ ಕೂಡ ಒಂದು ರೀತಿ ಅಚ್ಚರಿ, ರಮೇಶ್ ಜಾರಕಿಹೊಳಿ ನಮ್ಮ ಬಿಜೆಪಿಯಲ್ಲಿ ನಾಯಕರಾಗ್ಬಿಟ್ರ ಅನ್ನುವಂತಹ ತಳಮಳ ಕೂಡ ಶುರುವಾಗಿದೆ. ಇದೆಲ್ಲ ಹೊರತಾಗಿ ಇಟ್ಟು ನೋಡೋದಾದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಲಾಬಿಯನ್ನು ಜೋರು ಮಾಡಿರುವಂಥದ್ದು ರಮೇಶ್ ಜಾರಕಿಹೊಳಿ ಅವರ ಮೂಲಕ ಈ ಒಂದು ಲಾಬಿ ಶುರು ಮಾಡಿರುವಂಥದ್ದು. ಸದ್ಯದಲ್ಲೇ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೂ ಕೂಡ ಹೋಗೋ ಸಾಧ್ಯತೆ ಇದೆ, ಈ ಆಕಾಂಕ್ಷಿಗಳ ಪರ ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಇದೆ. ಒಂದು ವಲಸಿಗರಿಗೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ಸಾಕಷ್ಟು ಒತ್ತಡವನ್ನು ರಮೇಶ್ ಜಾರಕಿಹೊಳಿ ಹಾಕ್ತಾ ಇರುವಂಥದ್ದು ಅವ್ರ ಸಂಬಂಧಪಟ್ಟಂತೆಯೂ. ಓಕೆ, ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ.